ಸಿದ್ದರಾಮಯ್ಯ ಸಾಹೇಬರು ಖಂಡಿತ ಐದು ಗ್ಯಾರಂಟಿ ಫಸ್ಟಿನ ಕ್ಯಾಬಿನೆಟ್ ಅಲ್ಲೇ ಅದ ಜರಿದಿದ್ದಾರೆ. ನೋಟ್ ಬ್ಯಾನ್ ಮಾಡಿದ್ದಾರೆ, ಅದು ಮೋದಿಯವರ ಗಿಮಿಕ್, ಅದು ಅವರಿಂದ ಸಹಿಸಾಕಾಗೋತು. ಕುತಂತ್ರದ ರಾಜಕೀಯದಿಂದನೇ ನೋಟ್ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಬೇಲೂರು ಕ್ಷೇತ್ರ, ಬೇಲೂರು ಕ್ಷೇತ್ರದಲ್ಲಿ ಶಿವರಾಮ್ ಗೆಲ್ಲಬೇಕಾಯ್ತು. ಗಣಶಿಕ್ ಶಿವರಾಮ್ ಅವರು ಸೋಲಿಲ್ಲ ಸರ್. ಅವರು ಏನಾಯ್ತು ಅಂದ್ರೆ, ಒಂದು 3.5 ಸಾವಿರ ಓಟಲ್ಲಿ ಸೋಲ್ ಖಚಿತ ಆಯ್ತು ಅಷ್ಟೇ, ಜಾಸ್ತಿ ಏನಾಗಲಿಲ್ಲ. ಹೋರಾಟಗಾರರೇ ಉತ್ತಮವಾದ ಕಾಂಗ್ರೆಸ್. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಘೋಷಿಸಿದ್ದಾರೆ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ, ಏನ್ ಹೇಳ್ತಾರೆ? ಆಗುತ್ತೆ ಸರ್, ಮಾಡ್ತಾರೆ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಖಂಡಿತ, ಸಿದ್ದರಾಮಯ್ಯ ಸಾಹೇಬರು ಖಂಡಿತ 5 ಗ್ಯಾರಂಟಿ ಫಸ್ಟಿನ ಕ್ಯಾಬಿನೆಟ್ ಅಲ್ಲೇ ಅದ ಜರಿದಿರ್ತಾರೆ. ನಾವು ನೇರ್ಲಿಗೆ ಮಹೇಶ್ ಅಂತ ಯಾಟ್ರಿಕ್ ಪಂಚಾಯತಿ ಮೆಂಬರ್. ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಅಲ್ಲಿ ಫಸ್ಟ್ ಏನು 5 ಯೋಜನೆ ಘೋಷಣೆ ಮಾಡಿದ್ರು, ಅನ್ನಭಾಗ್ಯ, ನೆಕ್ಸ್ಟು ನಮ್ಮದು ಗೃಹಲಕ್ಷ್ಮಿ, ನೆಕ್ಸ್ಟು 200 ಯೂನಿಟ್ ಕರೆಂಟ್ ಕರೆಂಟು, ಮಹಿಳೆಯರಿಗೆ ಉಚಿತ ಬಸ್ ಪಾಸ್, ಮತ್ತು ಉಚಿತ ಮಹಿಳೆಯರಿಗೆ 2,000. ಇದು ಫಸ್ಟಿನ ಕ್ಯಾಬಿನೆಟಲ್ಲೇ, ಫಸ್ಟಿನ ಕ್ಯಾಬಿನೆಟಲ್ಲೇ ಇದು ಸಾಲು ಆಗುತ್ತೆ, ಅಷ್ಟು ವಿಶ್ವಾಸ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಮೇಲೆ ಕಾಂಗ್ರೆಸ್ ಗ್ಯಾರಂಟಿ ನಾವೆಲ್ಲ ಹಳ್ಳಿಲೆಲ್ಲ ಮಾಡಿದ್ದೀವಿ, ಕೊಟ್ಟಿರೋದು ಕಾಂಗ್ರೆಸ್ DK ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ಗ್ಯಾರಂಟಿ ಬಸ್ ಪಾಸು, ಅಕ್ಕಿ ಉಚಿತ, ಆಮೇಲೆ ಕರೆಂಟು 200 ಯೂನಿಟ್ ಗ್ಯಾರಂಟಿ, ಇದೆಲ್ಲ ಸಹಾಯ ಮಾಡ್ತಾರೆ, ಕೊಟ್ಟೇ ಕೊಡ್ತಾರೆ ಅಂತ ಭರವಸೆ ಇದೆ. ನಮ್ಮ ಅರಸೀಕೆರೆ ತಾಲೂಕು ಎಷ್ಟಿಗೇನಳ್ಳಿ ನಮ್ಮದು. ಥ್ಯಾಂಕ್ ಯು ಸರ್. ಮಸ್ಕೇರಿ ಬೈ ಎಲೆಕ್ಷನ್ ಆರ್ವಸನಗೌಡರು ವಿಜಯೇಂದ್ರ ವಿರುದ್ಧ ಅಭೂತವಾರ ಗೆಲುವು ಯಾವ ಥರ ಕಂಡರು, ಮತ್ತೆ ಎರಡನೇ ಸಾರಿಗೂ ಅಭೂತವಾರ ಗೆಲುವು ಕಂಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಮುಂದಿನ ದಿನಮಾನಗಳನ್ನು ನೀಡಬೇಕು. ಅದೇ ಥರ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನು ಏನು ನೀಡಿದ್ದಾರೆ, ಗೃಹಲಕ್ಷ್ಮಿ, ಆಮ್ಯಾಕ ಗೃಹಜ್ಯೋತಿ, ಡಿಗ್ರಿ ಓದಿದಂಥ ವಿದ್ಯಾರ್ಥಿಗಳಿಗೆ 300 ರೂಪಾಯಿ, 10 ಕೆಜಿ ಅಕ್ಕಿ, ಯುವ ನಿಧಿ, ಆಮ್ಯಾಕ ಉಚಿತ ಕರೆಂಟ್, ಇವೆಲ್ಲವನ್ನು 10 ಕೆಜಿ ಅಕ್ಕಿ ಸಮೇತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೊದಲನೇ ಕ್ಯಾಬಿನೆಟ್ನಲ್ಲಿ ಅದನ್ನು ಸಕ್ಸಸ್ ಮಾಡ್ತಾರೆ. ಆ ನಂತರ ಇವತ್ತಿನ ದಿನಮಾನ ಸರ್ ಸಿಮ್ರ ಸರ್ ಇವತ್ತಿನ ದಿನದಲ್ಲಿ ಏನಾಗಿದೆ ಸರ್, ನಿನ್ನೆ ನೋಟ್ ಬ್ಯಾನ್ ಮಾಡಿದ್ದಾರೆ, ಅದು ಮೋದಿಯವರ ಗಿಮಿಕ್, ಮೋದಿಯವರ ನೇರವಾದ ಗಿಮಿಕ್. ಹೆಂಗಂತಂತಂದ್ರೆ, ನೋಟ್ ಬ್ಯಾನ್ ಆಯ್ತಪ್ಪ ಅಂದರೆ ಪಬ್ಲಿಕ್ನ ಒಂದು ಸೈಡ್ ಡೈವರ್ಟ್ ಮಾಡ್ಬೋದು, TV ನೋಡಿದ್ರೆ ನೋಟ್ ಬ್ಯಾನ್ ಆಗಿದೆ ಅಂದ್ರೆ ಪಬ್ಲಿಕ್ನ ಡೈವರ್ಟ್ ಮಾಡ್ಬೋದು, ಅದು ಅವರಿಂದ ಸಹಿಸಾಕಾಗೋತು. ಕುತಂತ್ರದ ರಾಜಕೀಯದಿಂದನೇ ನೋಟ್ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಇಲ್ಲೇ ಮಿನಿಮಮ್ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಅವರ ಪ್ರಣೋತ್ಸವ ಸಂಭ್ರಮ ಸ್ವೀಕರಣೆಗೆ 5 ರಿಂದ 7 ಲಕ್ಷ ಜನ ಸೇರಿದ್ದಾರೆ, ಅದನ್ನು ಪಬ್ಲಿಕ್ನ ಡೈವರ್ಟ್ ಮಾಡೋದಕ್ಕಂತಲೇ ನೋಟ್ ಬ್ಯಾನ್ ಮಾಡಿದ್ದಾರೆ ಹೊರತಾಗಿ ಮೋದಿಯವರು ಇದುವರೆಗಾದರೂ ಯಾವುದೇ ವಿದ್ಯಾರ್ಥಿಗಳಿಗೆ, ರೈತರುಗಳಿಗೆ, ಬಡವರಿಗೆ, ಬಗ್ಗರಿಗೆ ಒಳ್ಳೆಯದಂತ ಆಗಿಲ್ಲ. ಥ್ಯಾಂಕ್ ಯು ಸರ್, ಮಾತಾಡ್ತೀನಿ.